श्री सामिटू भगवा नेमिनाथ तीर्थंकर गोंक जिनालय अतिशय क्षेत्र तेरदाला तालूकु जमखंडी जिला बागलकोटे कर्नाटक कर्नाटक राज्य बागलकोटे जिले जमखंडी तालूकिनल्लिरुव तेरदाला नगरवु पूर्व कालदिंदलू जैन अतिशय क्षेत्रवागिदे। इदर दीर्घ इतिहासवु हागू परंपरेयु बहुदोड्डदु। इदक्के मोदलु ಕಂಪಣ ಎಂದು ಕರೆಯುತ್ತಿದ್ದರು। ಹನ್ನೆರಡು ಉಪಗ್ರಹಗಳು ಗೋಂಕ ಅರಸರ ಕೋಟೆಯ ಒಳಬೀದಿಯಲ್ಲಿರುವ ಗ್ರಾಮ ಸೇರಿ ಹದಿಮೂರು ಗ್ರಾಮಗಳ ಸಮುದಾಯಕ್ಕೆ ತೇರದಾಳ ಎಂದು ಹೆಸರು ಬಂದಿದೆ ಎಂಬುದು ತೇರದಾಳ ದೊಡ್ಡಬಸದಿ ಶ್ರೀ ಸಾವಿರದೆಂಟು ಭಗವಾನ್ ನೇಮಿನಾಥ ತೀರ್ಥಂಕರರ ಗೋಂಕ ಜಿನಾಲಯದಲ್ಲಿರುವ ಕ್ರಿಸ್ತಶಕ ಸಾವಿರದ ನೂರ ಇಪ್ಪತ್ತ್ಮೂರರ ಶಿಲಾಶಾಸನದಿಂದ ತಿಳಿದುಬರುತ್ತದೆ। ಇಲ್ಲಿನ ಆಳ ಅರಸರು ಗೋಂಕ ವಂಶಸ್ಥರು। ಆರನೆಯ ವಿಕ್ರಮಾದಿತ್ಯನ ಮಾಂಡಲಿಕ ಅರಸನಾದ ಮೂರನೆಯ ಕಾರ್ತವೀರ್ಯನ ಕಾಲದಲ್ಲಿ ಈ ಕಂಪಣದ ಅಧಿಪತಿಯಾದ ಗೋಂಕ ಅರಸರು ಆಳಿದರು। ಕ್ರಿಸ್ತಶಕ ಸಾವಿರದ ಇಪ್ಪತ್ತ್ಮೂರು ಕ್ರಿಸ್ತಶಕ ಸಾವಿರದ ಎಂಬತ್ತೊಂದು ಕ್ರಿಸ್ತಶಕ ಸಾವಿರದ ಎಂಬತ್ತಾರು ಹೀಗೆ ಮೂರು ಮಿತಿಗಳಲ್ಲಿ ಹೇಳಿ ಬರೆಸಿದ ದೇವನಗರಿ ಲಿಪಿಯ ಶಾಸನಗಳಿವೆ। ತೇರದಾಳ ಗೋಂಕ ಅರಸರು ಬಾದಾಮಿ ಚಾಲುಕ್ಯರ ರಾಷ್ಟ್ರಕೂಟ ಕಲ್ಯಾಣಿ ಚಾಲುಕ್ಯರ ಮತ್ತು ಸೌದತ್ತಿ ರಟ್ಟಿ ಅರಸರ ಮೇಲ್ವಿಚಾರಣೆಯನ್ನು ಒಪ್ಪಿಕೊಂಡು ದಕ್ಷ ಮಾಂಡಲಿಕ ಅರಸನಾಗಿ ಬಾಳಿದವರು। ಗೋಂಕ ಅರಸರ ಕಾಲದಲ್ಲಿ ತೇರದಾಳ ನಗರವು ಮುನಿಧರ್ಮ ಪಾಲನೆಗೆ ಹೇಳಿ ಮಾಡಿಸಿದ ಅನುಕೂಲ ಸ್ಥಳವಾಗಿದ್ದು ತ್ಯಾಗಿಗಳಿಗೆ ವ್ರತ ನಿಯಮಾದಿಗಳಿಗೆ ಅನುಕರಣೆ ಮಾಡುವವರಿಗೆ ಗೋಂಕ ಅರಸರು ಅಗತ್ಯ ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ಟಿದ್ದರು। ಹೀಗಾಗಿ ಆಚಾರ್ಯರು ಆತ್ಮಧ್ಯಾನ ನಿರತ ತಪಸ್ಸು ಮಾಡಲು ಹಾಗೂ ಧರ್ಮನಿಷ್ಠರು ತೇರದಾಳ ನಾಡಿನ ಸದಾ ಪರಿಸರದಲ್ಲಿ ತನ್ಮಯರಾಗುತ್ತಿದ್ದರು। ಸಲ್ಲೇಖನ ವ್ರತ ಸ್ವೀಕರಿಸಿ ಸಮಾಧಿ ಹೊಂದಲು ಪವಿತ್ರ ಸ್ಥಳವೆಂದು ತೇರದಾಳ ನೆಲವನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದರೆಂದು ಬೆಟ್ಟದ ಮೇಲೆ ಇರುವ ನಿಷಿದಿಗಳಿಂದ ತಿಳಿದು ಬರುತ್ತದೆ। ಇತಿಹಾಸ ಪುಟಗಳನ್ನು ತಿರುವಿ ನೋಡಿದಾಗ ಆರನೇ ವಿಕ್ರಮಾದಿತ್ಯನ ಮಾಂಡಲಿಕನಾದ ಮೂರನೇ ಕಾರ್ತವೀರ್ಯನ ಕಾಲದಲ್ಲಿ ಕಂಪಣ ತೇರದಾಳದ ಒಡೆಯರಾದ ಗೋಂಕ ಅರಸನಿಗೆ ವಿಷಸರ್ಪವು ಹಾವು ಕಚ್ಚಿತ್ತಂತೆ। ಆಗ ಗೋಂಕ ಅರಸರು ಬೇರೆ ಯಾವ ಮಂತ್ರತಂತ್ರಗಳಿಗೆ ಮಾರು ಹೋಗದೆ ಪಂಚಪರಮೇಶ್ವರಿಗಳನ್ನು ಏಕಚಿತ್ತದಿಂದ ಸ್ಮರಿಸಿದ ನಂತರ ಬದುಕುಳಿತಿದ್ದರಂತೆ ಎಂಬ ಸಂಗತಿಯು ಬಸದಿಯಲ್ಲಿರುವ ಶಿಲಾಶಾಸನಗಳಿಂದ ತಿಳಿದುಬರುತ್ತದೆ। ಈ ರೀತಿ ಪಂಚಪರಮೇಶ್ವರಿಗಳನ್ನು ಸ್ಮರಿಸುವುದರಿಂದ ಗೋಂಕ ಅರಸರು ವಿಷಬಾಧೆಯಿಂದ ಮುಕ್ತರಾಗಿ ಪುನರ್ಜನ್ಮ ಪಡೆದ ಕಾರಣ ತೇರದಾಳದಲ್ಲಿ ಒಂದು ಜಿನಾಲಯವನ್ನು ಕ್ರಿಸ್ತಶಕ ಸಾವಿರದ ಇಪ್ಪತ್ತ್ಮೂರರಂದು ಕಟ್ಟಿಸಿದ್ದು ಇಲ್ಲಿರುವ ಜಿನಶಾಸನಗಳಿಂದ ತಿಳಿದುಬರುತ್ತದೆ। ಆಚಾರ್ಯ ಕುಂದದೇವ ಭಗವಾನ್ವರ ಅನ್ವಯ ಅಥವಾ ಪರಂಪರೆಯ ಕೊಲ್ಲಾಪುರ ರೂಪನಾರಾಯಣ ಬಸದಿಯ ಆಚಾರ್ಯರಾದ ಹಾಗೂ ಆ ಭಾಗದ ಮಂಡಲಾಚಾರ್ಯರಾದ ಮಾರ್ಗನಂದಿ ಸೈದ್ಧಾಂತಿಕ ದೇವರನ್ನ ಶುಭ ದಿನ ಶುಭ ಮುಹೂರ್ತದಲ್ಲಿ ಬರಮಾಡಿಕೊಂಡು ಬಸದಿಯಲ್ಲಿ ಶ್ರೀ ಸಾವಿರದೆಂಟು ಭಗವಾನ್ ನೇಮಿನಾಥ ತೀರ್ಥಂಕರರ ಜಿನಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿದ್ದನ್ನು ಶಾಸನವು ಹೇಳುತ್ತದೆ। ಈ ಸಂದರ್ಭದಲ್ಲಿ ಆಚಾರ್ಯ ಶ್ರುತಕೀರ್ತಿ ಚಂದ್ರಕೀರ್ತಿ ಕನಕನಂದಿ ಪ್ರಭಾಚಂದ್ರ ಪಂಡಿತ ಹಾಗೂ ವರ್ತಮಾನ ಪಂಡಿತ ತ್ರೈವಿದ್ಯಾಧರರು ಆಚಾರ್ಯ ಕುಂದಕುಂದ ಮುನಿಶಿಷ್ಯರು ಪಾಲ್ಗೊಂಡಿದ್ದರಂತೆ। ಗರ್ಭಗುಡಿಯಲ್ಲಿರುವ ಪಂಚಲೋಹದ ಶ್ರೀ ಸಾವಿರದೆಂಟು ನೇಮಿನಾಥರ ಭವ್ಯ ಜಿನಬಿಂಬವನ್ನು ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ದಿನಾಂಕ ಒಂದು ಐದು ಎರಡು ಸಾವಿರದ ಒಂಬತ್ತರಿಂದ ಏಳು ಐದು ಎರಡು ಸಾವಿರದ ಒಂಬತ್ತರವರೆಗೆ ನಡೆದ ಶುಭ ಲಗ್ನ ಶುಭ ಮುಹೂರ್ತದಲ್ಲಿ ವಿರಾಜಮಾನ ಮಾಡಲಾಗಿದೆ।